ಯಾಕೆಂದ್ರೆ ಹಳೆದೆಲ್ಲ ಬರೀ ಕಹಿ ಘಟನೆಗಳೇ. ಇಂದು ನೋಡಿದ ಮೇಲೆ ನಂದು ಜ್ಞಾಪಕ ಬಂತು. ಹೆಂಗಾಯ್ತು ಅಂದ್ರೆ ಶಾಕ್, ಇದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ ನನ್ಗೆ ಗೊತ್ತು. ಇದಕ್ ಮುಂಚೆನೂ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಬಗ್ಗೆ. ಒಟ್ಟಾರ ಸೀರಿಯಲ್ ಟೈಮಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಸುಮಾರು 3 ವರ್ಷ ನಾನು ಒಟ್ಟಾರ ಸೀರಿಯಲ್ ಮಾಡಿದೆ. ಆ ಒಟ್ಟಾರ ಸೀರಿಯಲ್ ಟೈಮಲ್ಲಿ ನನಗೆ ನಮ್ಮ ಡೈರೆಕ್ಟ್ರು ಒಂದು ಮಾತಂದರು. ಏನಂದರು ಅಂತ ಕೇಳೋಕ್ಕಿಂತ ಮುಂಚೆ ಅಲ್ಲಿ ಏನಾಗಿತ್ತು ಅಂತ ಹೇಳ್ಬಿಡ್ತೀನಿ. ನಮ್ಮ ಅಜ್ಜಿ ತೀರೋದ್ರು. ಅವಾಗೆಲ್ಲ ನಮಗೆ ಫೋನ್ಗಳಿಲ್ಲ. ರಿಲಿಯನ್ಸ್ ಮೊಬೈಲು ಒಂದು 500 ರುಪೀಸ್ದು ಒಂದು ಮೊಬೈಲ್ ಬರ್ತಿತ್ತು. ಲ್ಯಾಂಡ್ಲೈನ್ ಬಿಟ್ಟರೆ ಫಸ್ಟು ಮೊಬೈಲ್ ಅಂತ ಬಂದಿದ್ದು. ನನಗೆ ಗೊತ್ತಾದಂಗೆ ಅದೇನೆ, ಅದಕ್ಕೆ ಮುಂಚೆ ಯಾವ್ದು ಬಂದಿತ್ತೋ ನನಗೆ ಗೊತ್ತಿಲ್ಲ. ಸೊ ನಾವೇನು ಮಾಡ್ತಿದ್ವಿ, ಆ ಮೊಬೈಲ್ಗಳು ತೊಗೊಂಬಿಟ್ಟಿದ್ವಿ. ಹಿಂಗೆ ಇಟ್ಕೊಂಡು ಹೋಗೋದು, ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ, ನೆಟ್ವರ್ಕು ನೆಟ್ವರ್ಕೇ ಸಿಗ್ತಿರಲಿಲ್ಲ. ಆಮೇಲೆ ನಮಗೇನಾದರೂ ಮನೆಗಳಲ್ಲಿ ಪ್ರಾಬ್ಲಮ್ ಆದರೆ ನಮ್ಮ ಕಾಂಟ್ಯಾಕ್ಟ್ ಇರಲಿ ಅನ್ನೋ ಒಂದೇ ಕಾರಣಕ್ಕೆ ಆ ಮನೆಯದು ಲ್ಯಾಂಡ್ಲೈನ್ ಕೊಟ್ಟಿದ್ವಿ. ಅಂದರೆ ಶೂಟಿಂಗ್ ಲೊಕೇಶನ್ದು ಒಂದು ನಂಬರ್ ಕೊಟ್ಬಿಟ್ಟಿದ್ವಿ, ಯಾಕೆಂದರೆ ಪರ್ಮನೆಂಟಲ್ಲೇ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಇಮಿಡಿಯೇಟು ಫೋನ್ ಬಂತು ಮಧ್ಯಾಹ್ನ, ಎಷ್ಟು ಒಂದು 2:30 ಗಂಟೆಗೆ ಫೋನ್ ಬಂತು. ಬಂದಾಗ ಅಜ್ಜಿ ಈ ಥರ ಹೋಗ್ಬಿಟ್ಟಿದ್ದಾರೆ, ಬಂದ್ಬಿಡಮ್ಮ ಬೇಗ ಮನೆ ಹತ್ರ ಅಂತ. ನಮ್ಮಮ್ಮ ಕರೀತಿದ್ದಾರೆ, ನಾನು ಬಂದು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಈ ಥರ ನಮ್ಮ ಅಜ್ಜಿ ಹೋಗ್ಬಿಟ್ಟಿದ್ದಾರೆ, ನಾನು ಅರ್ಜೆಂಟ್ ಹೋಗಬೇಕು ಸರ್, ನಾನು ಕಳಿಸ್ಕೊಡಿ, ಈ ಸೀನ್ ಏನಿದೆ ಇನ್ನೊಂದಿನ ಮಾಡ್ಕೊಳ್ಳೋಣ. ಏನಮ್ಮ ನಿಮ್ಮ ಅಜ್ಜಿ ನೀನು ಹೋಗಿದ ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾರಾ, ನಿಮ್ಮ ಅಜ್ಜಿ ಬದುಕ್ಬಿಡ್ತಾರಾ ಅಂತ ಕೇಳ್ತಿದ್ದಾರೆ ಡೈರೆಕ್ಟ್ರು. ಹೆಂಗಾಯ್ತು ಅಂದರೆ ಶಾಕ್, ಇದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ನನಗೆ ಅಳು ಬರ್ತಿದೆ. ಒಬ್ಬರು ಡೈರೆಕ್ಟ್ರು ಒಂದು ಸಣ್ಣ ಏನು ಸತ್ತೋಗಿದ್ದಾರೆ ಅವ್ರ ಮುಖದರ್ಶನ ಮಾಡ್ಕೊಳ್ಳಿ ಕೊನೆ ಸಾರಿ ಅಂತ, ಹೋಗಮ್ಮ ನೀನು ಈ ಸೀನ್ ಏನು ಶೂಟಿಂಗ್ ಏನು ನಾಳೆನೂ ಮಾಡ್ಕೋಬೋದು, ನಾಳೆದ್ದು ಮಾಡ್ಕೋಬೋದು ಅಂತ ಹೇಳೋ ಅಷ್ಟು ಒಂದು ತಾಳ್ಮೆ ಒಂದು ಇದು ಏನೂ ಇಲ್ಲ ಅವ್ರಿಗೆ. ಅವ್ರು ಈ ಥರ ಮಾತಾಡಿದ್ರು ಅಂತ ನಾನು ತುಂಬ ನೋವಾಯಿತು. ಮರೆಯೋಕ್ಕಾಗದೇ ಇರೋ ಅಂಥ ಒಂದು ಇನ್ಸಿಡೆಂಟ್ ಅಂದರೆ ಅದು. ಯಾಕೆಂತಂದರೆ ನಮ್ಮ ಅಜ್ಜಿ ಸತ್ತಾಗ ನಾನು ಅವ್ರ ಮುಖ ನೋಡೋಕ್ಕಾಗಲಿಲ್ಲ, ಅವ್ರ ಸಾವಿಗೂ ಹೋಗೋಕ್ಕಾಗಲಿಲ್ಲ. ಸೊ ಇಡೀ ಇವತ್ತಿಗೂ ನನ್ನ ಫ್ಯಾಮಿಲಿ ಎಲ್ಲರೂ ನನಗೆ ಬೈತಿರ್ತಾರೆ, ಯಾರು ಸತ್ತರೂ ಬರಲ್ಲ, ಯಾವ ಫಂಕ್ಷನ್ಗಳು ಅಟೆಂಡ್ ಮಾಡಲ್ಲ, ಬರೀ ಶೂಟಿಂಗು ಅನ್ನೋದೇ ಇವ್ರಿಗೆಲ್ಲ ಇದಾಯಿತು ಅಂತ. ಶೂಟಿಂಗ್ ಅನ್ನೋದು ಏನಾಗಿದೆ, ಒಂದು ಕಮಿಟ್ಮೆಂಟ್ ಹೌದು, ನಮ್ಮ ಕೆಲಸ ಹೌದು, ಹಂಗಂತ ಮನೇಲಿ ಯಾರೂ ಬೇಡ, ಒಂದು ಸಾವು ನೋವು ಬೇಡ, ಒಂದು ಈ ಥರ ಫಂಕ್ಷನ್ಗಳು ಅಟೆಂಡ್ ಮಾಡದೇ ಇರೋಷ್ಟು ಏನಾಗಿದೆ ನಿಷ್ಠುರಗಳಾಗ್ಬಿಟ್ಟಿದ್ದೀವಿ ನಾವು ಎಷ್ಟೊಂದು ಜನಕ್ಕೆ ಮನೇಲಿ. ಆದರೆ ನಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಇಲ್ಲಿ ಏನು ನಾವು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ನಮ್ಮ ಜವಾಬ್ದಾರಿ ಏನು, ನನ್ನ ಕೆಲಸ ಏನು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಸುಮಾರು ಜನ ನಮ್ಗೆ ಈ ಥರದ್ದೆಲ್ಲ ಬೈದಿದ್ದಾರೆ. ಆದರೂ ಪರವಾಗಿಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ಹೋಗಿದ್ದೀವಿ. ಆದರೆ ನಮ್ಮ ಎದುರುಗಡೆ ಇರೋಂಥ ಜನಗಳಿಗೆ ಆಗಿರ್ಬೋದು ಅಥವಾ ಡೈರೆಕ್ಟರ್ಗಳಿಗಾಗಿರ್ಬೋದು, ಕೋಆರ್ಟಿಸ್ಟ್ ಆಗ್ಬೋದು, ಏನೇ ಆದರೂ ಅವ್ರವ್ರ ಮನೇಲಿ ಆದ್ರೇ ಪ್ರಾಬ್ಲಮ್ ಅಲ್ಲ, ಬೇರೆಯವ್ರಿಗಾದಾಗಲೂ ಕೂಡ ಅದನ್ನು ಫೀಲ್ ಮಾಡಬೇಕು. ಅಯ್ಯೋ ಹೌದಲ್ಲ, ಅವ್ರಿಗೆ ಹಿಂಗೆ ಹೇಳ್ಕೊತಿದೆ, ಕಳಿಸ್ಕೊಡೋಣ ಅಂಥೇಳಿ ಒಂದು ನಯ ಪೈಸೋದು ಸಣ್ಣದಾಗಿ ಯೋಚನೆ ಮಾಡಲಿಲ್ಲ. ನಮ್ಮಲ್ಲಿ ಇದೊಂದು ದೌರ್ಭಾಗ್ಯ ರೀ. ಯಾಕೆ ಅಂತ ಕೇಳಿ, ಒಂದು ಜ್ವರ ಬಂದರೂ ಕೆಲಸ ಮಾಡಬೇಕು, ಯಾರೇ ಸತ್ತೋದ್ರೂ ಕೆಲಸ ಮಾಡಬೇಕು, ಏನೇ ಫಂಕ್ಷನ್ ಇದ್ದರೂ ಬಿಟ್ಟು ಬಂದು ಕೆಲಸ ಮಾಡಬೇಕು. ಈಗ ನಿನ್ನೆ ಮೊನ್ನೆ ಯಾರೋ ಹೇಳಿದ್ರು, ಇವತ್ತು ನನಗೆ ಆ ವಿಚಾರ ಗೊತ್ತಾಯಿತು, ಅವ್ರ ತಮ್ಮ ಸತ್ತೋದ್ರಂತೆ, ಅವರು ಒಂದು ಆರ್ಟಿಸ್ಟು. ಸೊ ಅವ್ರ ತಮ್ಮ ಸತ್ತೋಗಿದ್ದಾರೆ, ಹೋಗಿ ಇವತ್ತೋಗಿ ಅಸ್ಥಿ ಬಿಟ್ಬಿಟ್ಟು ಬಂದು ಮಧ್ಯಾಹ್ನ ಬಂದು ಶೂಟಿಂಗ್ ಮಾಡಿದ್ದಾರೆ. ಇವತ್ತು ಸತ್ತೋಗಿದ್ದಾರೆ, ನಾಳೆನೇ ಬಂದುಬಿಟ್ಟು ಶೂಟಿಂಗ್ ಮಾಡಿದ್ದಾರೆ. ಸ್ವಂತ ತಮ್ಮ, ಇನ್ಯಾರು ಅಲ್ಲ. ಈ ಥರದ್ದೆಲ್ಲ ಕಲಾವಿದ್ರಿಗೆ ನೆನೆಸ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಂದರೆ, ಈಗಲೂ ಒಂದು 4 ತಿಂಗಳಿಂದ ನಮ್ಮ ತಾಯಿ ತೀರ್ಕೊಂಡ್ರು. ಆಗ ತೀರ್ಕೊಂಡು ಇನ್ನೂ 3 ದಿನ ಆಗಿಲ್ಲ, ಶೂಟಿಂಗ್ ಇದೆ ಬನ್ನಿ ಅಂತ ಕರೆದ್ರು. ನಾನು ಇಲ್ಲ ಸರ್, ನನಗೆ ತುಂಬ ನೋವು, ಬೇಜಾರಿದೆ, ನಂಗೆ ಮಾಡೋಕ್ಕಾಗ್ತಿಲ್ಲ ಅಂತ. ಇಲ್ಲ ಇಲ್ಲ, ಸೀನ್ ಬಂದುಬಿಟ್ಟಿದೆ, ಅರ್ಜೆಂಟು ಎಪಿಸೋಡ್ ಹೋಗಬೇಕು, ನೀವು ಬನ್ನಿ ಅಂತ. ಆಮೇಲೆ ಏನು ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಿದ್ದೀರಲ್ಲ ಸರ್, ನನ್ನ ಕೆಲಸ ನನಗೆ ಗೊತ್ತಿದೆ, ಬಟ್ ಇವಾಗ ನಂಗೆ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತಂದೆ. ರೀ, ಸಾಯೋರು ಸಾಯ್ತಿರ್ತಾರೆ, ಬದುಕೋರು ಬದುಕ್ತಿರ್ತಾರೆ, ನೀವು ಅದನ್ನೆಲ್ಲ ನೆನೆಸ್ಕೊಂಡು ಇನ್ನೂ ಎಷ್ಟು ದಿನ ಅಂತ ಫೀಲ್ ಮಾಡ್ತೀರಾ, ಮರಿತಾ ಇರಬೇಕು ಇದೆಲ್ಲ, ಬಂದು ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಂತ ಕರೆದ್ರು. ಇವ್ರಿಗೆ ಏನು ಹೇಳಿದ್ರು ಗೊತ್ತು, ಇದಕ್ಕೆ ಮುಂಚೆನೂ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಬಗ್ಗೆ. ಸಾವು ನೋವೆಲ್ಲ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯವ್ರಿಗೆ ಯಾರೂ ಕೇಳಲ್ಲ ರೀ. ಸರಿ ಆಯಿತು, ಹೋದೆ, ಶೂಟಿಂಗ್ ಮಾಡಿದೆ, ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ, ಕಣ್ಣಲ್ಲಿ ನೀರು ತುಂಬ್ಕೊತಾ ಇದ್ದೆ, ಡೈಲಾಗ್ ಹೇಳೋಕ್ಕಾಗ್ತಾ ಇಲ್ಲ. ಅವರು ಒನ್ ಮಾರ್ ಹಿಂಗೆ ಹೇಳ್ತಿದ್ರೆ ಡೈರೆಕ್ಟ್ರು. ಅಲ್ಲ ರೀ, ಬಿಡ್ರಿ, ಆಗಿದ್ದೆಲ್ಲ ಮರೆತುಬಿಡಿ, ಕೆಲಸ ಮಾಡಿ ಸುಮ್ಮನೆ. ಸರಿ ಸರ್ ಆಯಿತು. ಯಾಕೆಂತಂದರೆ ನಾವು ತೀರಾ ಕಣ್ಣೀರು ಹಾಕ್ಕೊಂಡ್ರೆ ನಾವು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತೀವಲ್ಲ, ಅದೇ ಥರ ಇದನ್ನು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಬಿಡ್ತಾರೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಆ ವಿಷಯನ ಅಲ್ಲೇ ಬಿಟ್ಟಾಕಿ ಹೋಗಿ ನಮ್ಮಮ್ಮ ಸತ್ತು 3ನೇ ದಿನಕ್ಕೆ ನಾನು ಕೆಲಸ ಮಾಡಿದ್ದೀನಿ.
ಈ ಥರದ್ದೆಲ್ಲ ಇದೆ. ವಾತ್ಸಲಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಉದಯ ಟಿ ವಿಗೆ. ಅದಕ್ಕೆ ಡೈರೆಕ್ಟ್ರ್ ಬಂದುಬಿಟ್ಟು ಸುನೀಲ್ ಕುಮಾರ್ ಜೇಕಿ ಅವರು. ಅವ್ರದ್ದು ತುಂಬ ಸೀರಿಯಲ್ಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ತುಳಸಿ ಅಂತ ಮಾಡಿದೆ, ಆಮೇಲೆ ಉಮಾ ಮಹೇಶ್ವರಿ ಅಂತ ಮಾಡಿದೆ, ಅದರಲ್ಲಿ ಸುಧಾರಾಣಿ ಅವರು ಮೇನ್ ರೋಲ್ ಮಾಡಿದರು, ನಾನು ಅವ್ರಿಗೆ ಅತ್ತಿಗೆ ರೋಲ್ ಮಾಡಿದ್ದೆ, ನೆಗೆಟಿವ್ ರೋಲು. ಸೊ ಆ ಟೈಮಲ್ಲಿ ನನಗೆ ವಾತ್ಸಲ್ಯ ಟೈಮಲ್ಲಿ ತುಂಬ ಜ್ವರ, 104 ಡಿಗ್ರಿ ಜ್ವರ, ಗೋಡೆ ಹಿಡ್ಕೊಂಡು ನಿಂತ್ಕೋತಿದ್ದೀನಿ. ಆದ್ರೂ ನಾನು ಡಾಕ್ಟ್ರನ್ನ ಬೇಕಾದರೆ ಸ್ಪಾಟಿಗೆ ಕರೆಸ್ತೀವಿ, ನೀವು ಬಂದು ಕೆಲಸ ಮಾಡಿ ಅಂತ ಕರೆದ್ರು. ನಾನಂದೆ, ಸರ್ ನಾನು ಬೆಡ್ಡಲ್ಲಿದ್ದೀನಿ ಸರ್, ಟ್ರಿಪ್ಸ್ ಹಾಕಿಸ್ಕೊಂಡಿದ್ದೀನಿ, ನಿಜವಾಗ್ಲೂ ನಂಗೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಅಡ್ಮಿಂಟ್ ಆಗಿರೋಳನ್ನ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡೋಗಿ ಶೂಟಿಂಗ್ ಮಾಡಿದ್ದಾರೆ. ಯಾಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಕೆಲಸ ಒಂದೇ ಇಂಪಾರ್ಟೆಂಟು ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರಿಗೆ, ಅದು ಬಿಟ್ಟು ಮಾನವೀಯತೆ, ಮನುಷ್ಯತ್ವ ಬೇರೆ ಇಲ್ಲೆಲ್ಲ ಏನು ಹುಡುಕಾಡಿದ್ರು ಸಿಗಲ್ಲ, ತುಂಬ ಕಮ್ಮಿ. ಅದು ನಮ್ಮ ಇಂಡಸ್ಟ್ರಿನಲ್ಲಿ ತುಂಬ ಕಮ್ಮಿ. ಪ್ರತಿಯೊಂದು ಸನ್ನಿವೇಶದಲ್ಲೂ ಅವ್ರವ್ರ ಕೆಲಸ ಆಗಿಬಿಟ್ರೆ ಮುಗ್ದೋಯ್ತು, ಬೇರೆಯವ್ರ ಕತೆ ನಮಗೆ ಬೇಕಾಗೇ ಇಲ್ಲ. ಇಲ್ಲಿ ಒಂಥರ ಸ್ವಾರ್ಥಿಗಳು ಹೌದು, ಬೇರೆಯವ್ರ ಬಗ್ಗೆ ಯಾರೂ ಇಲ್ಲಿ ಯೋಚನೆ ಮಾಡಲ್ಲ, ಅವ್ರವ್ರ ಕೆಲಸ ಆದರೆ ಎಲ್ಲರಿಗೂ ಅಷ್ಟೇನೆ. ಹಿಂಗೆ ನನಗೆ ತುಂಬ ಕೆಟ್ಟ ಕೆಟ್ಟ ಎಕ್ಸ್ಪೀರಿಯೆನ್ಸ್ಗಳಾಗಿದೆ, ಆದ್ರೂ ಏನು ಮಾಡೋಕ್ಕಾಗಲ್ಲ. ಒಂದು ಸಾರಿ ಇಂಡಸ್ಟ್ರಿ ಅಂತ ಬಂದಾಗ ಅರ್ಧ ಬರ್ಧ ಹೆಸರು ಅಂತಾರೆ ಗೊತ್ತಾ, ಆ ಥರ ಕಡೆ ತುಂಬ ಟಾಪಲ್ಲೂ ಹೆಸರು ಮಾಡಿದೆ, ತುಂಬ ಲೋಲ್ಲೂ ಹೆಸರು ಮಾಡಿದೆ, ಈ ಒಂಥರ ಮಧ್ಯಮ ವರ್ಗದಲ್ಲಿ ಸ್ವಲ್ಪ ಹೆಸರು ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಹಂಗೂ ಇರೋಕ್ಕಾಗ್ತಿಲ್ಲ, ಹಿಂಗೂ ಇರೋಕ್ಕಾಗ್ತಿಲ್ಲ, ಇದನ್ನು ಬಿಟ್ಟು ಹೊರಗಡೆನೂ ಬರೋಕ್ಕಾಗ್ತಿಲ್ಲ, ಏನೇ ಆಗಲಿ ಇಲ್ಲೇ ಒದ್ದಾಡ್ಬಿಡೋಣ ಇರೋ ತನಕ ಅಂಥೇಳಿ ಟ್ರೈ ಮಾಡ್ತಾನೇ ಇದ್ದೀನಿ, ಇನ್ನೂ ಮಾಡ್ತಿದ್ದೀನಿ. ಇದ್ರ ಮಧ್ಯೆ ಒಂದು ಸಿನಿಮಾ ಆಫರ್ ಬಂತು ನನಗೆ, ಯಾಕೆಂದರೆ ಹಳೆದೆಲ್ಲ ಬರೀ ಕಹಿ ಘಟನೆಗಳೇ ಹೇಳ್ತಾ ಹೋದರೆ ಚೆನ್ನಾಗಿರಲ್ಲ, ಸ್ವಲ್ಪ ಒಳ್ಳೆ ವಿಷಯಗಳನ್ನೂ ಶೇರ್ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ನನಗೆ ಮಾಣಿಕ್ಯ, ನಾನು ಸುದೀಪ್ ಅವ್ರ ಮನೆಯಿಂದ ಕಾಲ್ ಮಾಡ್ತಿದ್ದೀನಿ ಅಂತ. ಹಾಂ ಸರ್ ಹೇಳಿ ಅಂತಂದಾಗ, ಈ ಥರ ಫೋಟೋ ಶೂಟ್ ಇದೆ, ಬರಬೇಕು ನೀನು ಅಂತ. ನಾನು ಫೋಟೋಶೂಟಾ, ನನಗೆ ಏನು ಹೇಳಲೇ ಇಲ್ಲ ನೀವು ಅಂತ. ಇಲ್ಲ, ಸುದೀಪ್ ಅವ್ರದ್ದು ಮಾಣಿಕ್ಯ ಅಂತ ಸಿನಿಮಾ ಬರ್ತಿದೆ, ಸೊ ಆ ಸಿನಿಮಾದಲ್ಲಿ ನಿನಗೊಂದು ಪಾತ್ರ ಇದೆ, ನೀನು ಫಸ್ಟು ಫೋಟೋಶೂಟಿಗೆ ಬಾ, ಆಮೇಲೆ ಓಕೆ ಆದರೆ ಕನ್ಫರ್ಮ್ ಮಾಡ್ತಾರೆ ಅಂತ. ಓ ಹೌದಾ, ಸರಿ ಸರ್ ಅಂತೇಳಿ ಇಮ್ಮಿಡಿಯೇಟ್ ರೆಡಿಯಾಗಿ, ಹೆಂಗಂದ್ರೆ ಹೆಂಗಿರ್ತೀವಿ ಮನೇಲಿ, ನಾವೇನೆಲ್ಲ ರೆಡಿಯಾಗೇ ಇರ್ತೀವ, ನಾರ್ಮಲಾಗಿ ಮನೇಲಿ ಹೆಂಗೆ ಎಲ್ಲ ಹೆಂಗಸ್ರು ಹೆಂಗಿರ್ತಾರೆ ಆ ಥರ ನಾವು ಇರ್ತೀವಿ, ತಲೆಗೇನೋ ಎಣ್ಣೆ ಹಚ್ಕೊಂಬಿಟ್ಟಿರ್ತೀವಿ, ಇನ್ನು ಯಾವುದೋ ಒಂದು ನೈಟಿ ಹಾಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೆಂಗಂದ್ರೆ ಹೆಂಗೆ. ಆ ಟೈಮ್ಗೆ ದಿಢೀರಂತ ಒಂದು ಫೋನ್ ಕಾಲ್ ಬಂದಾಗ, ಆ್ಯಸ್ ಎ ಆರ್ಟಿಸ್ಟ್ ಹೆಂಗೆ ರೆಡಿಯಾಗಿ ಎಷ್ಟು ತೊಗೊಳೋದಿರುತ್ತೆ ಅಂದರೆ, ಬಟ್ಟೆ ತಿಟ್ಕೋಬೇಕು, ಮೇಕಪ್ ಐಟಮು, ಜುವೆಲ್ಸು, ಮನೇಲಿ ಯಾರಿಗೋ ತಿಂಡಿ ಮಾಡಿಕೊಟ್ರಲ್ಲ ಅವ್ರಿಗೆ ಮಾಡಬೇಕು, ಪೂಜೆ ಮಾಡಬೇಕು, ಹೆಂಗೆ ಗಡಿಬಿಡಿ ಆಗುತ್ತೆ ಅಂತಂದರೆ, ಅದನ್ನು ಆರ್ಟಿಸ್ಟಾಗಿ ನಿಭಾಯಿಸೋದಕ್ಕೂ ಮನೆಯಲ್ಲಿದ್ದು ಒಬ್ಬ ಹೆಣ್ಮಗಳು, ಒಂದು ಹೆಂಡತಿ, ಒಂದು ತಾಯಿ ಈ ಜವಾಬ್ದಾರಿ ಎಲ್ಲ ನಿಭಾಯಿಸ್ಕೊಂಡು ಈ ಕೆಲಸನೂ ಮಾಡ್ಕೊಳ್ಳೋದು ತುಂಬ ಕಷ್ಟ, ತುಂಬ ಕಷ್ಟ. ಹೊರಗಡೆ ಹೋಗಿ ಹೆಣ್ಮಕ್ಳು ಕೆಲಸ ಮಾಡ್ಕೊಂಡು ಬಂದು ಮನೆ ನಿಭಾಯಿಸೋದಿದೆಯಲ್ಲ, ಆ ಮನೆ ಜವಾಬ್ದಾರಿ ತುಂಬ ದೊಡ್ಡದಿರತ್ತೆ. ಒಂದು ಸಾರಿ ಯಾರಾದರೂ ನಿಮಗೆ ಕೆಲಸ ಇಂಪಾರ್ಟೆಂಟಾ, ಫ್ಯಾಮಿಲಿ ಇಂಪಾರ್ಟೆಂಟಾ ಅಂತ ಏನಾದರೂ ಕೇಳಿದಾಗ ಹೆಂಗಾಗುತ್ತೆ ಅಂತಂದರೆ, ನಾವು ಹೆಣ್ಮಕ್ಳು ಯಾವುದನ್ನು ಆಸ್ಕೋಬೇಕು ಅಂತ ಗೊತ್ತಿರಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಫ್ಯಾಮಿಲಿ ಬೇಕು ಅಂತಂದರೆ ಇದನ್ನು ಕೆಲಸ ಕಳ್ಕೋಬೇಕು ಅಂದರೆ ಇಂಡಸ್ಟ್ರಿ ಕಳ್ಕೋಬೇಕು, ಇಂಡಸ್ಟ್ರಿ ಬೇಕು ಅಂತಂದರೆ ಫ್ಯಾಮಿಲಿ ಕಳ್ಕೋಬೇಕು, ಎರಡನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಕಷ್ಟ ಅನುಭವಿಸ್ಬೇಕು. ನಾವು ಈ ಥರದನ್ನೆಲ್ಲ ಮಾಡಿಕೊಂಡು ಈ 22 ವರ್ಷ ನನ್ನ ಒಂದು ಜರ್ನಿನ, ನನ್ನ ಒಂದು ಕೆರಿಯರ್ನ ನಾನು ಹೀಗೆ ಸಾಗಿಸ್ಕೊಂಡು ಬರ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ನಾನು ಸುದೀಪ್ ಅವ್ರ ಮನೆಗೆ ಫೋಟೋಶೂಟ್ಗೆ ಹೋದೆ, ಹೋದಾಗ ಫೋಟೋಶೂಟ್ ಎಲ್ಲ ಆಯಿತು. ಆ ಫೋಟೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಡೇ ಮಾಣಿಕ್ಯ ಶೂಟಿಂಗ್ ಹೋದಾಗ ಸುದೀಪ್ ಅವ್ರ ಮನೆಯಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಖುಷಿಯಾಯಿತು. ಆಮೇಲೆ ಸುದೀಪ್ ಅವರಿಗೆ ಮಾತಾಡಿಸ್ದೆ, ಸರಿ ಈ ಥರ ನಿಮ್ಮ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟು ನಂಗೆ ತುಂಬ ಖುಷಿಯಾಯಿತು ಅಂತ. ಅವ್ರು ಅಲ್ಲೇ ಓಕೆ ಮಾಡಿಬಿಟ್ರು, ಇವ್ರಿಗೊಂದು ರೋಲ್ ಕೊಟ್ಬಿಡಿ ಅಂತ. ಅಂದರೆ ರವಿಚಂದ್ರ ಸರು ಮತ್ತು ರಮ್ಯಾ ಕೃಷ್ಣ ಮೇಡಮು, ಇವರು ಯಾರಪ್ಪ ಸಂಗೀತಾ, ಶೋಭರಾಜು, ಟೆನ್ನಿಸ್ ಕೃಷ್ಣ, ನಾಗಶೇಖರು, ಇವರೆಲ್ಲ ಒಂದು ಫ್ಯಾಮಿಲಿಲಿರ್ತಾರೆ, ಆ ಫ್ಯಾಮಿಲಿ ಜೊತೆಗೆ ನಾನು ಒಬ್ಳು. ಅಂದರೆ ನಿನಗೆ ಇದೇ ಪಾತ್ರ, ನಿನಗೆ ಈ ಪಾತ್ರ, ಈ ಹೆಸರು, ಇವ್ರು ನಿನ್ನ ಗಂಡ, ಇವ್ರು ನಿನ್ನ ಹೆಂಡತಿ, ಇದೆಲ್ಲ ನಿನಗೊಂದು ಪಾತ್ರ, ಆ ಫ್ಯಾಮಿಲಿನಲ್ಲಿ ನೀನು ಒಬ್ಳು ಅಂತ. ಓಕೆ ಸರ್ ಅಂತ ಹೇಳಿ ಹೈದರಾಬಾದು ರಾಮೋಜಿ ಇದು ಮೋಹನ್ ಬಾಬು ಪ್ಯಾಲೇಸು ಅಲ್ಲಿ ಶೂಟಿಂಗ್ ಇತ್ತು. ಸೊ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಅಂದರೆ ನನ್ನ ಲೈಫಲ್ಲಿ ತುಂಬ ಖುಷಿ. ಎಂಥ ಒಳ್ಳೆ ಸಿನಿಮಾದಲ್ಲಿ ಎಷ್ಟು ದೊಡ್ಡ ಬ್ಯಾನರಲ್ಲಿ ನನಗೆ ಕೆಲಸ ಸಿಕ್ತು ಅಂತಂದರೆ ತುಂಬ ಖುಷಿ ಆಯಿತು ನನಗೆ. ಮತ್ತೆ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡುವಂಥ ಅವಕಾಶ ಮತ್ತೆ ನನಗೆ ಸಿಕ್ತು. ಸುದೀಪ್ ಅವರೇ ಡೈರೆಕ್ಷನ್ನು,
ಅವ್ರ ಡೈರೆಕ್ಷನಲ್ಲಿ ಮತ್ತು ಅವ್ರ ಜೊತೆ ಕೆಲಸ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ತು ನನಗೆ. ನಾನು ಒಂದು 30 ದಿನ ಕೆಲಸ ಮಾಡಿದೆ ಆ ಸಿನಿಮಾದಲ್ಲಿ. 30 ದಿನವೂ ಸುದೀಪ್ ಸರ್ ಜೊತೆ ಇದ್ದೆ, ಮಾತಾಡಿಸ್ತಿದ್ವಿ, ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ರವಿ ಸರ್ ಇರ್ತಿದ್ರು, ತುಂಬ ಕಾಮಿಡಿ ಮಾಡ್ತಿದ್ವಿ. ನಾವು ಶೂಟಿಂಗ್ ಇಲ್ಲ ಅಂತಂದಾಗ ಅವಿನಾಶ್ ಸರ್ ಇದ್ದರು, ಆಮೇಲೆ ರವಿಶಂಕರ್ ಅವರಿದ್ದರು, ಪದ್ಮಾ ವಸಂತಿ ಅವರಿದ್ದರು, ಇವರೆಲ್ಲ ಎಷ್ಟು ಒಂದು ಅಲ್ಲಿ ನಾವು ಸಿನಿಮಾ ಅಂತ ಹೋದಾಗ, ಯಾಕೆಂದರೆ ನನಗೆ ಸಿನಿಮಾದಲ್ಲಿ ನಾನು ಬಂದಿದ್ದು ಸಿನಿಮಾ ಬ್ಯಾಕ್ಗ್ರೌಂಡು. ನನಗೆ ಸಿನಿಮಾ ಸಿಕ್ಕ ತಕ್ಷಣ ಎಲ್ಲೋ ನನ್ನ ತವ್ರ ಮನೆಗೆ ನಾನು ಬಂದಿದ್ದೀನೇನೋ ಅನ್ನೋಷ್ಟು ಎಕ್ಸೈಟ್ಮೆಂಟ್ ನನಗಿರುತ್ತೆ. ಸೀರಿಯಲ್ ಅಂದರೆ ಮಾಮೂಲಿ ದಿನ ಊಟ ಅದು, ಈ ಸಿನಿಮಾ ಅಂದರೆ ವರ್ಷದ ಊಟ ಅಂತಾರಲ್ಲ, ಆ ಥರ ಎಕ್ಸೈಟ್ಮೆಂಟು. ಆಮೇಲೆ ಆ ಸಿನಿಮಾಗೆ ಹೋಗಿ ಒಂದು 30 ದಿನ ನಾನು ಅಲ್ಲಿ ಕೆಲಸ ಮಾಡಿ, ಒಂದು ಒಳ್ಳೆ ಪೇಮೆಂಟ್ ಕೊಟ್ಟರು, ತುಂಬ ಒಳ್ಳೆ ಫೆಸಿಲಿಟಿ ಕೊಟ್ಟರು. ಎಷ್ಟು ನೆನೆಸ್ಕೋತೀನಿ ಅಂದರೆ, ಪ್ರತಿ ಸಾರಿ ಟಿ ವಿನಲ್ಲಿ ಮಾಣಿಕೆ ಬರಬೇಕಾದ್ರೆ ಅಪ್ಪ ನಾನು ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಸಂತೋಷ ನನಗಿದೆ. ಶೋಭ್ರಾಜ್ ಅವ್ರು ಬರೋದು, ಏನೋ ಒಂದು ಕಾಮಿಡಿ ಮಾಡೋರು, ನಾಗಶೇಖರ್ ಬರೋರು ಕಾಮಿಡಿ ಮಾಡ್ತಿದ್ರು, ಆಮೇಲೆ ಅವಿನಾಶ್ ಅವರು ಸ್ವಲ್ಪ ಮಾತಾಡೋದು ಕಮ್ಮಿ, ಅವ್ರಿಗೆ ಬಂದು ಕಾಲು ಇಳಿಯೋದು, ಏನು ಗುರು ನಿನಗೆ, ಸುದೀಪ್ ಸರ್ ಬರ್ತಿದ್ದಂಗೆ ಏನಮ್ಮ ಎಲ್ಲರನ್ನೂ ಹಗ್ ಮಾಡ್ಕೋತಿದ್ದೀರಾ, ನನ್ನನ್ನು ಹಗ್ ಮಾಡ್ಕೊಳ್ಳಲ್ವಾ ಅಂತ ಕಾಲು ಎಳೆಯೋದು, ಈ ಥರ ತುಂಬ ಒಳ್ಳೊಳ್ಳೆ ಇನ್ಸಿಡೆಂಟ್ಗಳು. ಆಮೇಲೆ ಒಬ್ಬ ಮುಟ್ಟೆ ಮಂಜ ಅಂತ ಚಿಕ್ಕ ಹುಡುಗ, ಅದೊಂದು ಸಣ್ಣ ಹುಡುಗನ ಪಾತ್ರ ಮಾಡ್ತಿತ್ತು, ಆ ಮಗು ಇನ್ನೂ ಈಗ ದೊಡ್ಡವನಾಗಿದ್ದ ನಾನು. ಸೊ ಅವನು ಬಂದುಬಿಟ್ಟು ಒಂದು ಹೊಟ್ಟೆ ಎಲ್ಲ ಹಿಂಗೆ ದೊಡ್ಡದಾಗಿರೋದು, ಅವನು ಬಂದುಬಿಟ್ಟು ನಾಕ್ಷೇಖರ್ ಬಂದುಬಿಟ್ಟು ಹೊಟ್ಟೆ ಮೇಲೆ ಹಿಂಗೆ ಹೊಡೆದ್ಬಿಟ್ಟು, ಏನೇ ಡುಮ್ಮ ಎಷ್ಟೊತ್ತಿಂದ ಇಡ್ಲಿ ನೀನು ಅಂತ ಹಿಂಗೆಲ್ಲ ಕೇಳೋರು, ತುಂಬ ಒಳ್ಳೊಳ್ಳೆ ಕಾಮಿಡಿ. ಅಲ್ಲಿ ಆ ಸೆಟ್ಟಿಂದ ನಾವು ಶೂಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಏನನ್ನಿಸ್ತಿತ್ತು ಅಂದರೆ, ಅಯ್ಯೋ ಇನ್ನೊಂದಷ್ಟು ದಿನ ಎಲ್ಲರ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಆ ಥರ ಫೀಲ್ ಮಾಡ್ತಿದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ. ಏಕದಂತ ಆದಮೇಲೆ ಮತ್ತು ಈ ಸಿನಿಮಾಯಿಂದ ಒಂದು ಒಳ್ಳೆ ನೆನಪುಗಳು ಇವತ್ತಿಗೂ ತುಂಬ ಖುಷಿ ನನಗನ್ಸುತ್ತೆ. ಆ ಸುದೀಪ್ ಅವ್ರ ಡೈರೆಕ್ಷನಲ್ಲಿ ನಾನು ಆ ಸಿನಿಮಾಗೆ ಸೆಲೆಕ್ಟ್ ಆಗಿ ಕೆಲಸ ಮಾಡಿದ್ದು. ಸಿನಿಮಾದಲ್ಲಿ ಏನಪ್ಪ ಇವಳು ಒಂದು ಸಣ್ಣ ರೋಲ್ ಮಾಡಿದ್ದಾಳೆ ಅಂತ ಅನಿಸ್ಬೋದು, ಬಟ್ ನಂಗೆ ತುಂಬ ದೊಡ್ಡ ರೋಲ್ಗಳು ಅದರಲ್ಲಿತ್ತು. ಸೊ ಸಿನಿಮಾ ಅಂತಂದಾಗ ಎಡಿಟ್ ಆಗ್ತಾ ಹೋಗುತ್ತೆ, ಕೆಲವೆಲ್ಲ ಎಡಿಟ್ ಆಗ್ತಾ ಹೋಗುತ್ತೆ, ಪಾಪ ನಿಮಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಇರಲಿ, ನಾವು ಆ್ಯಕ್ಟ್ ಮಾಡಿದ್ದೀವಿ. ಆಲ್ರೆಡಿ ನೀವೆಲ್ಲರೂ ನನ್ನ ನೋಡಿದ್ದೀರಾ, ವಟಾರ ಕಮಲಾ ಅಂತಲೂ ಒಂದು ಬಿರುದು ಕೊಟ್ಬಿಟ್ಟಿದ್ದೀರಾ. ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಇಷ್ಟೊಂದು ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಪರಿಚಯನ ನಾನು ಮತ್ತೆ ಮಾಡ್ಕೋಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನನ್ನ ಮನೆ ಮಗಳು ಅಂತ ಪ್ರತಿಯೊಬ್ಬರು ನೀವು ಆರಿಸ್ಕೊಂಡಿದ್ದೀರಾ. ಹಾಗಿದ್ದಾಗ ಮತ್ತೆ ಮತ್ತೆ ನಾನು ಯಾಕೆ ಈ ಸಿನಿಮಾದಲ್ಲಿ ನನ್ನನ್ನು ದೊಡ್ಡ ಪಾತ್ರ ಕೊಟ್ಟಿಲ್ಲ, ಆ ಚಿಕ್ಕ ಪಾತ್ರ ಈ ಕೆಲಸ ಅಷ್ಟೇ ನನಗೆ ಗೊತ್ತಿರೋದು, ದೊಡ್ಡ ಪಾತ್ರನೋ ಚಿಕ್ಕ ಪಾತ್ರನೋ ಇನ್ನೊಂದು ಗೊತ್ತಿಲ್ಲ, ಬಟ್ ಕೆಲಸ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಹಂಗೆ ಅಂದ್ಕೊಂಡು ಹೋಗಿದ್ದಕ್ಕೇ ನಾನು ಇಷ್ಟೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕಾಯಿತು. ಮತ್ತು ಇನ್ನೂ ತುಂಬ ತುಂಬ ಸೀರಿಯಲ್ ಮಾಡಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇದು ಅದು ಅಂತ ನಾನು ಇವತ್ತವರೆಗೂ ನಾನು ಅಂದ್ಕೊಳ್ಳೇ ಇಲ್ಲ, ಕೇಳಲೂ ಇಲ್ಲ ನಾನು. ಸರ್ ನನ್ನ ಪಾತ್ರ ಏನು ಅಂತ ಎಷ್ಟೋ ವರ್ಷ ಆದಮೇಲೆ ಈಗ ರೀಸೆಂಟಾಗಿ ಕೇಳ್ತಿದ್ದೀನಿ, ನೀವು ನಂಬಲ್ಲ, ರೀಸೆಂಟಾಗಿ ಕೇಳ್ತಿದ್ದೀನಿ, ಏನು ನನ್ನ ಪಾತ್ರ ಏನು ಸರ್ ಎಷ್ಟು ದಿನ ಬರುತ್ತೆ ಅಂತ ಇವಾಗ ಕೇಳ್ತಿದ್ದೀನಿ. ಯಾವ ಮ್ಯಾನೇಜರು ಏ ಅವಳಿಗೆ ಪ್ರಾಬ್ಲಮ್ಮೇ ಇಲ್ಲ ಗುರು, ಅವಳು ಕರೆಸು ಕೆಲಸ ಮಾಡ್ತಾಳೆ, ಆ ಪೇಮೆಂಟ್ ಏನಿದೆ ಅವಳಿಗಿದ್ದು ಕೊಡಿ ತೊಗೊಂಡು ಹೋಗ್ತಾ ಇರ್ತಾಳೆ, ಅವಳಷ್ಟು ನೀಟಾಗಿ ಆ್ಯಕ್ಟ್ ಮಾಡಿಕೊಂಡು ಪ್ರಾಬ್ಲಮ್ ಕೊಡಿದ್ರೆ ಹೋಗೋ ಅಂಥ ಒಬ್ಬಳೇ ಒಬ್ಬಳ ಆರ್ಟಿಸ್ಟು ಕಮಲಾ. ಎಷ್ಟೋ ಜನ ಮ್ಯಾನೇಜರ್ಗಳು ಕೂಡ ಇವತ್ತು ಇಂಡಸ್ಟ್ರಿನಲ್ಲಿ ಏನಾದರೂ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ಪರ್ಸ್ನಲಾಗಿ ಅವರು ಫೋನ್ ಮಾಡಿದ ತಕ್ಷಣ, ಅಮ್ಮ ದೊಡ್ಡ ನಮಸ್ಕಾರ, ಅಮ್ಮ ತಾಯಿ ನಿನ್ನ ಹಾಕ್ಕೊಂಡ್ರೆ ನಮಗೊಂದು ಪೈಸ ಟೆನ್ಷನ್ ಇರೋಲ್ಲ, ಒಂದೇ ಒಂದು ಪೈಸ ಟೆನ್ಷನ್ ಕೊಡೋಲ್ಲ, ನೀನು ಆರಾಮಾಗಿ ಬರ್ತೀಯಾ, ಕೆಲಸ ಮಾಡ್ತೀಯಾ, ನಿಂದೇನಿದೆ ಪೇಮೆಂಟ್ ಕೇಳ್ತೀಯಾ, ತೊಗೊಂಡು ಹೋಗ್ತಾ ಇರ್ತೀಯ, ಈ ಥರ ಅಂದ್ಕೊಂಡು ಕೆಲವರೆಲ್ಲ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಗಲೂ ಕೂಡ ಚಾನ್ಸ್ಗಳು ಸಿಗ್ತಾ ಇದೆ, ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಎಲ್ಲ ಏನು ಪ್ರೇಕ್ಷಕರ ಆಶೀರ್ವಾದ ಅಂತ ಹೇಳ್ಬೋದು. ಹೀಗಾಗಿ ನನಗೆ ಕೆಲಸ ಸಿಗ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ಇನ್ನು ನೀವೆಷ್ಟು ದಿನ ನನ್ನನ್ನು ಸಹಿಸ್ಕೊಂಡು ನೋಡ್ತಿರ್ತೀರೋ ಅಲ್ಲಿವರೆಗೂ ನಾನು ಮಾಡ್ತಾನೆ ಇರ್ತೀನಿ, ಕೆಲಸ ಮಾಡ್ತಾನೆ ಇರ್ತೀನಿ. ನನ್ನನ್ನು ನಾನು ಯಾವತ್ತೂ ಕಲಾವಿದೆಯಾಗಿ ಯಾವಾಗ ನಾನು ಇಂಡಸ್ಟ್ರಿಗೆ ಬಂದುಬಿಟ್ಟೆ, ನಾನು ಆ್ಯಕ್ಚುಲಾಗಿ ನಾನು ನಿಜವಾಗ್ಲೂ ನನ್ನ ಬಾಲ್ಯ ಲೈಫ್ ಹೇಳ್ಕೋಬೇಕು ಅಂದರೆ, ನಮ್ಮಪ್ಪ ಎಷ್ಟು ನಮ್ಮಮ್ಮಂಗೆ ಬೈದಿದ್ದಾರೆ ಅಂದರೆ, ಆ ಹುಡುಗಿನ ಕರ್ಕೊಂಡೋಗಿ ಇಂಡಸ್ಟ್ರಿಗೆ ಬಿಟ್ಟು ಹಾಳು ಮಾಡ್ಬಿಡ, ಹಿಂಗೆ ಬೈದಿದ್ದಾರೆ. ಪ್ರತಿ ಅವಾಗಿನ ಜನ್ರೇಷನ್ ಹಂಗಿತ್ತು, ಅವ್ರು ತಪ್ಪಾಗಿ ಮಾತಾಡಿದ್ದಲ್ಲ. ಸಿನಿಮಾ ಅಂದರೆ ಓಹ್ ಕೆಟ್ಟೋಗ್ತಾರೇನೋ ಹೆಣ್ಮಕ್ಳು ಬಿಟ್ಟಿದ ತಕ್ಷಣ, ಸಿನಿಮಾ ಹೋದರೆ ಹೆಣ್ಮಕ್ಳು ನಮ್ಮ ಮಾನ ಮರ್ಯಾದೆ ತೆಗೆದುಬಿಡ್ತಾರೆ, ನಮ್ಮ ಮನೆತನದ ಮರ್ಯಾದೆ ಬೀದಿಲಿ ಹೋಗ್ಬಿಡತ್ತೆ, ಈ ಥರ ಎಲ್ಲ ಅವ್ರು ಯೋಚನೆ ಮಾಡ್ತಿದ್ರು. ಸೊ ಇಂಡಸ್ಟ್ರಿ ಕೆಟ್ಟದಲ್ಲ, ನಾವು ಅದನ್ನ ಹೆಂಗೆ ಬಳಸ್ಕೋತೀವೋ ಅದು ನಮ್ಗೆ ಹಂಗಿರತ್ತೆ. ಆಪ್ಷನ್ ಕೊಡುತ್ತದು, ನಿನಗೆ ಹಿಂಗಿದೆ ಬೇಕಾ ತಗೋ, ಇದು ಬೇಕಾ ತಗೋ, ಹಿಂಗೆ ಬೇಡ ಅಂತಂದರೆ
ಬಿಟ್ಟಾಕು, ಯಾರೂ ಇಲ್ಲಿ ಫೋರ್ಸಬಲ್ ಏನೂ ಇಲ್ಲ, ಫೋರ್ಸಬಲ್ ಯಾರೂ ಮಾಡೋದಿಲ್ಲ. ನಮಗೆ ಬೇಕಾಗಿರೋದನ್ನು ನಾವು ಆರಿಸ್ಕೊಂಡ್ರೆ ಒಳ್ಳೇದಾಗಿರುತ್ತೆ, ನಾವು ಕೆಟ್ಟದಾರಿಸ್ಕೊಂಡ್ರೆ ಕೆಟ್ಟದಾಗುತ್ತೆ. ಯಾರೂ ಬಲವಂತ ಮಾಡಿ ನಮ್ಮನ್ನು ಯಾವುದೂ ಕೆಟ್ಟದಾರಿಗೆ ಎಳೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವೇ ತಾನೇ ಆರಿಸ್ಕೋತೀನಿ ನಮ್ಮ ಲೈಫ್ನ, ಇದು ನನಗೆ ಬೇಕು ಈ ಕೆಲಸ ನಾನು ಆರಿಸ್ಕೋತೀನಿ, ಇದು ಬೇಡ ಬಿಟ್ಟಾಕ್ತೀನಿ. ಎದುರುಗಡೆ ಇರೋರು ನಮ್ಮನ್ನ ಯಾಕೆ ಬಲವಂತ ಮಾಡ್ತಾರೆ? ನಾವೇ ಹೋಗಿಲ್ಲ ಅಂದಮೇಲೆ ಅವ್ರ ಕೈಲಿ ಏನು ಮಾಡ್ಕೊಳ್ಳೋಕೆ ಸಾಧ್ಯ? ಕರೆಕ್ಟ್ ಅಲ್ವಾ? ಹೀಗೆ ಸೊ ಇದ್ರ ಮಧ್ಯೆ ನಾನು ಒಟ್ಟಾರ ಮಾಣಿಕ್ಯ ಆದಮೇಲೆ ಅಭಿನೇತ್ರಿ ಸಿನಿಮಾ, ಅಲ್ಲಿ ಮಾಣಿಕ್ಯ ನಡೀತಿತ್ತು, ಪಕ್ಕದಲ್ಲೇ ಅಭಿನೇತ್ರಿ ಪೂಜಾ ಗಾಂಧಿಯವರು ಬಂದರು. ಹಾಯ್ ಕಮಲಾ. ಹಾಂ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ. ಏ, ನಿನ್ನ ನೋಡಿದ್ಮೇಲೆ ನನಗೆ ಜ್ಞಾಪಕ ಬಂತು ಅಂತ ಅವ್ರು ಮಾತಾಡಿಸ್ತಾ ಇಲ್ಲ ಬೇರೆದ್ರ. ಏ, ನಿಂದು ನೋಡಿದ್ಮೇಲೆ ನಂದು ಜ್ಞಾಪಕ ಬಂತು ಅಂತ. ನಾನಂದೆ, ಹೇಳಿ ಮೇಡಮ್ ಏನು ಸಮಾಚಾರ ಅಂತ. ನಂದರಲ್ಲಿ ಒಂದು ಪಾತ್ರ ಇದೆ, ನಿಂದು ಮಾಡಬೇಕು ಅಂದು. ನನಗೆ ನಗು ಅಂದರೆ ನಗು. ಆಯಿತು ಮೇಡಮ್, ಮಾಡ್ತೀನಿ. ಯಾವ ಪಾತ್ರ ಹೇಳಿ ಅಂತ ಕೇಳಿದೆ. ಆಮೇಲೆ ನಂದು ಅಸಿಸ್ಟೆಂಟ್ ರೋಲ್ ಬರ್ತದೆ, ಅದು ಮಾಡಿ ನೀವು. ಹೌದಾ, ಸರಿ ಮೇಡಮ್, ಆಯಿತು. ಎಷ್ಟು ದಿನ ಬರುತ್ತೆ ಅಂತ. ಆಮೇಲೆ ಒಂದು 5-6 ದಿನ ಬರ್ಬೋದು ಕಮಲ, ಮಾಡು, ಚೆನ್ನಾಗಿದೆ ರೋಲು, ನನ್ನ ಜೊತೆನೇ ಇರೋವಂಥ ಒಂದು ಪಾತ್ರ ಅಂತ. ಆಮೇಲೆ ಸಾಂಗ್ ಸೀಕ್ವೆನ್ಸಲ್ಲೆಲ್ಲ ನೀನು ಇರ್ತೀಯ, ನನ್ನ ಜೊತೆನೇ ಇರ್ತೀಯ ಅಂತ ಒಂದು ಪಾತ್ರ, ರವಿಶಂಕರ್ ಇರ್ತಾರೆ. ಸರಿ ಮೇಡಮ್, ಆಯಿತು. ಅಭಿನೇತ್ರಿ ಮಾಡ್ತಿದ್ದಂಗೆ ನನಗೆ ಈ ಸಿನಿಮಾನೂ ಆಫರ್ ಬಂತು. ಸೊ ಎಲ್ಲಿ ಅಂದರೆ ಲೊಕೇಶನ್ನು ಬೆಳಗಾವಿ ಹತ್ರ ಒಂದು ಲೊಕೇಶನ್ನು, ಇವರು ಕಲ್ಪನಾ ಅವರು ಇದ್ರಲ್ಲ ರೆಸಾರ್ಟು, ಅದೇ ಐ ಬಿ. ಸೊ ಆ ಜಾಗದಲ್ಲಿ ಶೂಟಿಂಗ್ ಇತ್ತು, ನಾವಲ್ಲೇ ಇದ್ವಿ, 5-6 ದಿನ ಅಲ್ಲೇ ಶೂಟಿಂಗ್ ಮಾಡಿದ್ವಿ. ಸೊ ಸಂಕೇಶ್ವರದಿಂದ ಆಚೆ, ಅದ್ರ ಹೆಸರು ನನಗೆ ಸಡನ್ನಾಗಿ ಜ್ಞಾಪಕ ಬರ್ತಿಲ್ಲ. ಸೊ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಅವರು ಕಲ್ಪನಾ ಅವರು ಇದ್ದಾಗ ಹೇಗಿದೆ ಆ ಜಾಗ, ಈಗಲೂ ಹಾಗೇ ಇದೆ. ಆ ಫರ್ನಿಚರ್ ಇರ್ಬೋದು, ಅವ್ರು ನೋಡ್ಕೊಳ್ತಾ ಇದ್ದಂಥ ಮಿರರ್ ಇರ್ಬೋದು, ಪ್ರತಿಯೊಂದು ಹಾಗೇ ಇದೆ. ಐ ಬಿ ಕೂಡ ಇದು ಕೂಡ ಚೇಂಜ್ ಮಾಡಿಸಿಲ್ಲ, ಏನಿದೆ ಸೀಟು ಅಂಚೆ ಏನೇ ಹೇಳ್ತಾರಲ್ಲ ಅದನ್ನು ಸಮೇತ ಅವ್ರು ಚೇಂಜ್ ಮಾಡಿಸಿಲ್ಲ. ಆ ಕಾಲದಿಂದ ಈ ಕಾಲದವರೆಗೂ ಆ ಕಲ್ಪನಾ ಅವ್ರು ಇದ್ದಾಗ ಏನು ನೋಡಿದ್ರು ಆ ಲೊಕೇಶನ್ನ, ಇವತ್ತಿಗೂ ಹಾಗೆ ಇದೆ. ನಾನು ಪೂಜಾ ಗಾಂಧಿಯವರು ಅಲ್ಲೇ ಶೂಟಿಂಗ್ ಮಾಡಿದ್ವಿ, ಅವರು ಪ್ರತಿ ಸರಿ ನಂಗೆ ನಾಪ್ಸೋರು, ಕಮಲಾ ಇಲ್ಲಿ ನೋಡು, ಇಲ್ಲೇ ಅಂತೆ ಕಲ್ಪನಾ ಅವರು ಕುತ್ಕೋತಾ ಇದ್ದಿದ್ದು, ಇಲ್ಲೇ ಅಂತೆ ಈ ಮಿರರಲ್ಲೇ ಅಂತೆ ಕಲ್ಪನಾ ಅವರು ಮೇಕಪ್ ಮಾಡ್ಕೋತಾ ಇದ್ದಿದ್ದು, ಹೀಗೆಲ್ಲ ಹೇಳಿ ತುಂಬ ತಮಾಷೆಯಾಗಿ ಕಾಮಿಡಿ ಮಾಡ್ತಾಯಿದ್ರು. ನನಗೆ ಕಲ್ಪನಾ ಅವ್ರನ್ನ ನೆನೆಸ್ಕೊಳ್ಳೋವಾಗ ಏನನ್ಸುತ್ತೆ ಅಂತಂದರೆ, ಎಷ್ಟು ಒಳ್ಳೆ ಕಲಾವಿದರು ಅಂದರೆ, ನಾವೆಲ್ಲ ಹುಟ್ಟಕ್ಕೆ ಮುಂಚೆನೇ ಅವರು ಇರಲಿಲ್ಲ, ಅವ್ರ ಸಿನಿಮಾಗಳು ಮತ್ತು ಅವ್ರ ನೆನಪು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ, ಅದನ್ನು ನಾವು ಮರೆಯೋಕ್ಕೆ ಸಾಧ್ಯಲ್ಲ. ಈಗಿನ ಕಲಾವಿದರು, ಹಳೆ ಕಲಾವಿದರು, ಹೊಸ ಕಲಾವಿದರು ಸೆಕೆಂಡ್ರಿ, ಬಟ್ ಒಂದು ಕಲಾವಿದರು ಅಂತ ಬಂದಾಗ, ಈಗ ರಾಜ್ಕುಮಾರ್ ಅವರು 65ನೇ ಇಸ್ವಿನಲ್ಲಿ ಯಾವ್ಯಾವ ಕಲಾವಿದರು ಮಾಡಿದ್ರು, ಈಗ ನಾವು ಸಿನಿಮಾ ನೋಡಬೇಕಾದ್ರೆ ನಾನು ಈ ಪ್ರೆಸೆಂಟು ಕೂಡ ನಾನು ಹಳೆ ಸಿನಿಮಾಗಳೇ ನಾನು ಜಾಸ್ತಿ ನೋಡೋದು. ಈವನ್ ಕಲ್ಪನಾ ಅವರಿರ್ಬೋದು, ಪಂಡ್ರಿಬಾಯಿ, ರಾಜ್ಕುಮಾರ್ ಅವರು, ಮತ್ತು ಇನ್ನೊಬ್ರು ಯಾರಪ್ಪ, ಶ್ರೀನಾಥ್ ಅವರು, ಉದಯ್ ಕುಮಾರು, ಇವರೆಲ್ಲರ ಸಿನಿಮಾಗಳು ನಾನು ನೋಡ್ಕೊಂಡು ಬಂದಿದ್ವಿ. ನಾನು ಕಲಾವಿದೆ ಆಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಕಲಾವಿದೆ ಮಾಡಿದ್ದು ನನ್ನ ಹಣೆ ಬರದಲ್ಲಿ ಬರೆದಿತ್ತು, ನಾನು ಕಲಾವಿದೆ ಆಗಿದ್ದೀನಿ. ಸೊ ನಮ್ಮ ತಂದೆಯವರೆಲ್ಲ ಬೈದು ಅಂದು ಆಡಿ ರಿಲೇಷನೆಲ್ಲ ಬೈದರು, ಬೇಡ ಇಂಡಸ್ಟ್ರಿ ಅಂತ ಎಲ್ಲರೂ ಹೇಳ್ಕೊಟ್ರು. ಆದರೂ ನನ್ನನ್ನು ಈ ಬಣ್ಣ ಅನ್ನೋದು ಬಿಡಲಿಲ್ಲ, ಈ ಕಲಾವಿದೆ ಅನ್ನೋ ಪಟ್ಟ ನನಗೆ ಸಿಗಬೇಕಾಗಿತ್ತು, ಸಿಕ್ಕಿದೆ, ನಾನು ಹಿಂಗೆ ಮಾಡಿದ್ದೀನಿ. ಸೊ ಈ ಗ್ಯಾಪಲ್ಲಿ ಅಭಿನೇತ್ರಿ ಶೂಟಿಂಗ್ ಮುಗಿಸ್ಕೊಂಡು ನಾನು ಆ ಮಿರರ್ ಹತ್ರ ಹೋದೆ. ಮಿರರ್ ಹತ್ರ ಹೋಗಿ ಮೇಕಪ್ ತೆಗಿತಿದ್ದೀನಿ, ಪೂಜಾ ಮೇಡಮ್ ಬಂದ್ಬಿಟ್ಟು, ಏ ಕಮಲಾ, ಹಾಂ ಅಲ್ಲಿ ನೋಡಬೇಡ ನಿನ್ನ ಮಿರರ್ನ ಅಂಥೇಳಿ ಹಿಂಗೆ ಕ್ಲೋಸ್ ಮಾಡಿದ್ರು. ಯಾಕೆ ಮೇಡಮ್ ಅಂತಂದರೆ, ಇಲ್ಲ ಇಲ್ಲ, ಅದು ಮಿರರಲ್ಲಿ ಅವರು ಮೇಕಪ್ ತೆಗಿತಾ ಇದ್ರಂತೆ, ನೀನು ಯಾಕೆ ಅದರಲ್ಲೇನಿದೆ ಮೇಕಪ್ ತೆಗಿಯೋದ್ರಲ್ಲಿ ಏನಿದೆ, ತೆಗಿತೀನಿ ಮೇಡಮ್ ಅಂದರೆ ಬಿಡಲಿಲ್ಲ ಅವರು. ಇಲ್ಲ ತೆಗಿಬೇಡ, ನೀನು ಬೇರೆ ಹೋಗ್ಬಿಟ್ಟು ಚಿಕ್ಕ ಮಿರರ್ ತೊಗೊಂಡು ನೀನು ಮೇಕಪ್ ತೆಗಿ ಅಂತ ಹೇಳಿ ಇದು ಮಾಡಿದ್ರು. ಬಟ್ ನಂಗೆ ಅನ್ನಿಸ್ತು, ಅಯ್ಯೋ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಇದ್ದ ಜಾಗದಲ್ಲಿ ನಾವು ಓಡಾಡ್ತಾ ಇದ್ದೀವಿ, ಅವ್ರು ಇದ್ದ ಜಾಗದಲ್ಲಿ ಕೂತಿದ್ದ ಜಾಗದಲ್ಲೆಲ್ಲ ನಾವು ಕೂತ್ಕೋತಿದ್ದೀವಿ, ಎಷ್ಟು ಒಳ್ಳೆ ಖುಷಿಯಾದಂಥ ವಿಚಾರ ಅಲ್ವಾ. ನಾನು ಈ ಸಿನಿಮಾ ಒಪ್ಕೊಂಡು ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ, ಪೇಮೆಂಟ್ ಸೆಕೆಂಡ್ರಿ, ಬಟ್ ಅಂಥ ಒಂದು ಜಾಗಕ್ಕೆ ಹೋಗಿ ಅವ್ರು ಇದ್ದ ಜಾಗ ಎಲ್ಲ ನೆನೆಸ್ಕೊಂಡು ನೋಡಿದಾಗ ಅವರೇ ಇದ್ದಾರೇನೋ ಒಂದು ಕ್ಷಣ ಅಂತ ಆ ಕಣ್ಮುಂದೆ ಬಂದಂಗಾಯಿತು ನನಗೆ. ಅದೊಂದು ನೆನಪು ತುಂಬ ಕಾಡುತ್ತೆ ನನಗೆ. ಐ ವಿ ಅಂತ ಹೋದಾಗ ಅದು ಹೆಂಗಿದೆ ಅಂತಂದ್ರೆ, ತುಂಬ ಪ್ರಶಾಂತವಾಗಿದೆ ಜಾಗ, ಸದ್ದು ಗದ್ದಲ ಇಲ್ಲದೇ ಇರೋವಂಥ ಒಂದು ಜಾಗ, ಯಾರೂ ಜನಸಂಖ್ಯೆನೇ ಇಲ್ಲ ಆ ಜಾಗದಲ್ಲಿ. ಅವ್ರು ನಾನು ನೋಡಬೇಕಾದ್ರೆ ಎಲ್ಲೋ ಓ ಇಲ್ಲಿ ಕೂತಿರ್ಬೋದಾ, ಅವರು ಇಲ್ಲಿ ಊಟ ಮಾಡ್ತಿರ್ಬೋದಾ, ಅದೆಲ್ಲ ನೆನೆಸ್ಕೊಂಡಿದ್ದೀನಿ. ಹೀಗೆಲ್ಲ ಆಗ್ತಿತ್ತು ಆ ಜಾಗದಲ್ಲಿ ನಾನಿದ್ದಾಗ. ಆಮೇಲೆ ಅಭಿನೇತ್ರಿ ಸಾಂಗ್ ಒಂದಿದೆ, ಕ್ಲೈಮ್ಯಾಕ್ಸ್ ಸಾಂಗು, ಅವರು ಸತ್ತೋಗ್ತಾರೆ ಇವರು ಪೂಜಾ ಗಾಂಧಿಯವರು. ಆ ಟೈಮಲ್ಲಿ ನಾನು ಬಂದು ನೋಡಿ
ಬಾಗಿಲು ಹೊಡೆದು ಅವ್ರನ್ನ ಕರ್ಕೊಂಡು ಬಂದು ಮಂಚದ ಮೇಲೆ ಮಲಗಿಸ್ತಾರೆ. ಸೊ ಆ ಟೈಮಲ್ಲಿ ಒಂದು ಸಾಂಗ್ ಇದೆ, ಆ ಸಾಂಗ್ ತುಂಬ ಒಳ್ಳೆ ಸಾಂಗು. ಆ ಸಾಂಗಲ್ಲಿ ನಾನು ಕೂಡ ಇದ್ದೀನಿ. ಒಂಥರ ಎಷ್ಟು ಅಳು ಬರುತ್ತೆ ಅಂದರೆ ಆ ಸಾಂಗ್ ಕೇಳ್ತಾ ಇದ್ದರೆ. ಆ ಕ್ಷಣ ಕೂಡ ಅಷ್ಟೇ, ಅವರು ಕಲ್ಪನಾ ಅವರು ಮೇ ಬಿ ಅವ್ರು ಸತ್ತಾಗ ಎಲ್ಲರೂ ಹಿಂಗೆ ಫೀಲ್ ಮಾಡ್ತಿದ್ರೇನೋ, ಹಿಂಗೆ ಅಳ್ತಿದ್ರೇನೋ ಈ ಜಾಗದಲ್ಲಿ ಅನ್ನೋಷ್ಟು ಭಾವನೆ ಹುಕ್ಕರಿತಿತ್ತು ನಂಗೆ ಆ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ದುರಂತ ಅಂತಾರಲ್ಲ ಕಲಾವಿದ್ರ ಬದುಕು, ಆ ಥರ ಆಗೋಗಿದೆ.